ನಾಯಕರಾದಂತಹ ಸನ್ಮಾನ್ಯ ಶ್ರೀರಾಮುಲು ಉತ್ತರ ಕರ್ನಾಟಕ ಅಭಿವೃದ್ಧಿಯ ತಾರತಮ್ಯದ ವಿಷಯದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗಿಗೆ ಧ್ವನಿಗೂಡಿಸುವಂತಹ ಅನಿವಾರ್ಯತೆ ನನಗೆ ಬರುತ್ತೆ ಅಂತ ಹೇಳಿ ವ್ಯಕ್ತಪಡಿಸಿರುವಂಥದ್ದು ನಿಜಕ್ಕೂ ಈ ರಾಜ್ಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಅದನ್ನು ಆಲೋಚನೆ ಮಾಡಬೇಕು. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವನು, ಹಾಗಾಗಿ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಗಳನ್ನು ನೋಡಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಈಗ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ದೀನಿ. ನಾನು ಪ್ರಾಯೋಗಿಕವಾಗಿ ಎರಡನ್ನೂ ತುಲನಾತ್ಮಕವಾಗಿ ನೋಡಿದಾಗ ಎಂತಹ ತಾರತಮ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ಹಿಂದಿನ ಬಹಳಷ್ಟು ಕಾಗೋಡು ಚಳವಳಿಯಿಂದ ಹೋರಾಟದ ಮನೋಭಾವನೆಯಿಂದ ದಕ್ಷಿಣ ಕರ್ನಾಟಕಗಳು ಬಹಳಷ್ಟು ಅಭಿವೃದ್ಧಿ ಆಗಿದೆ. ಆದರೆ ಈಗಲೂ ಕೂಡ ಅಭಿವೃದ್ಧಿ ಹೊಂದಿದಂತಹ ಜಿಲ್ಲೆಗಳನ್ನೇ ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನವನ್ನು ಮೀಸಲಾಗಿಟ್ಟರೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಆದ್ಯತೆ ಕೊಟ್ಟ ಹಾಗಾಗೋದಿಲ್ಲ. ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗಲೇ ಅದನ್ನು ಸರಿಪಡಿಸದೇ ಇದ್ದರೆ ನಾಳೆ ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆಗಳು ಈ ರಾಜ್ಯದಲ್ಲಿ ಸಂಭವಿಸಬಹುದು. ಕಣ್ಣೆದುರಿಗೆ ಇಬ್ಭಾಗವಾಗೋದಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರ ಆಗಬಾರದು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡುವಂಥದ್ದು, ಎಲ್ಲ ರಾಜಕಾರಣಿಗಳಿಗೆ ನಾನು ಮನವಿ ಮಾಡುವಂಥದ್ದು, ಪರಿಸ್ಥಿತಿಯನ್ನು ನೋಡಿ, ಅಂಕಿ ಸಂಖ್ಯೆಗಳನ್ನು ನೋಡಿ, ಅಭಿವೃದ್ಧಿಯ ಇದನ್ನು ನೋಡಿ, ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶವನ್ನು ನೋಡಿ, ಉತ್ತರ ಕರ್ನಾಟಕಕ್ಕೆ ವಿಶೇಷವಾದಂತಹ ಅನುದಾನವನ್ನು ಕೊಟ್ಟಾಗ ಮಾತ್ರ ಅಖಂಡ ಕರ್ನಾಟಕ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಖಂಡ ಕರ್ನಾಟಕ ನಮ್ಮ ಕನಸಾಗಬೇಕು. ಅಖಂಡ ಕರ್ನಾಟಕ ಅಂದರೆ ಸಂಪೂರ್ಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಒಟ್ಟಾಗಿದ್ದು ಒಂದು ಭಾಗ ಮಾತ್ರ ಅಭಿವೃದ್ಧಿ ಆಗಿಬಿಟ್ರೆ ಅಖಂಡ ಕರ್ನಾಟಕ ಅಭಿವೃದ್ಧಿ ಆದಾಗ ಆಗಲ್ಲ. ಇದರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಮನವಿ ಮಾಡಿದೆ.